ನಿಂದ ಈ ಸ್ಥಾನ ಸೋಮನಾಥ ತೀರ್ಥ ಎಂಬ ಹೆಸರಿನಿಂದ ಜನಜನಿತವಾಗುತ್ತದೆ. ಇಲ್ಲಿಗೆ ಬರುವ ಪ್ರತಿ ಭಕ್ತನ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗುತ್ತದೆ. ಇಂದಿನ ತಿಥಿ ನಿಜವಾದ ಅರ್ಥದಲ್ಲಿ ವಿಶೇಷವಾದದ್ದು. ಇಂದು ನೀವು ಶಾಪಮುಕ್ತರಾದಿರಿ ಮಹಾದೇವ. ಈ ದಿನವೇ ಚಂದ್ರನಿಗೆ ಅಭಯದಾನವನ್ನು ಕೊಟ್ಟಿರಿ. ಈ ದಿವಸದ ತಿಥಿಯನ್ನು ಜಗತ್ತು ಮಹಾಶಿವರಾತ್ರಿ ಎಂಬ ಹೆಸರಿನಿಂದ ಕರೆಯಲು ಆರಂಭಿಸಲಿ. ಈ ದಿನದ ತಿಥಿಗೆ ನಾಮಕರಣ ಮಾಡಿದ್ದು ವಿಷ್ಣುವೇ ಮಹಾಪ್ರಭು. ಈಗ ಮಹಾಶಿವರಾತ್ರಿಗೆ ನಿಮ್ಮ ವರದಾನ ಒಂದು ಸಿಕ್ಕರೆ ಸಾಕು. ಮಹಾಶಿವರಾತ್ರಿ ಎಂದು ಮಾಡುವ ವ್ರತಕ್ಕೆ ವಿಶೇಷ ಶಕ್ತಿ ಇದೆ. ಈ ದಿನ ವ್ರತ ಮಾಡುವುದರಿಂದ ಗಂಡಸರ ಎಲ್ಲ ಆಸೆಗಳು ಈಡೇರುತ್ತದೆ. ಮುತ್ತೈದೆಯ ಮಾಂಗಲ್ಯ ಸದಾ ಸುರಕ್ಷಿತವಾಗಿರುತ್ತದೆ. ಹುಡುಗಿಯರಿಗೆ ಅವರು ಬಯಸಿದ ವರನೇ ಸಿಗುತ್ತಾನೆ. ಈಗಲಾದರೂ ಸತ್ಯವನ್ನು ಒಪ್ಪಿಕೊಳ್ಳಿ ಮಹಾದೇವ. ನಾನೇ ನಿಮ್ಮ ಆದಿಶಕ್ತಿ, ನಾನೇ ನಿಮ್ಮ ಅರ್ಧಾಂಗಿನಿ. ಬ್ರಹ್ಮ ಮತ್ತು ವಿಷ್ಣು ಸೇರಿ ನನ್ನ ಪೂಜೆಯನ್ನು ಮಾಡಿದರು. ಇದು ಸತ್ಯ ಮಹಾದೇವ. ನೀವು ಶಾಪಮುಕ್ತರಾಗಿರುವುದು ಸತ್ಯವೇ. ಎಲ್ಲದಕ್ಕಿಂತ ದೊಡ್ಡ ಸತ್ಯವೆಂದರೆ ನಾವು ಸೃಷ್ಟಿಯಾಗಿರುವುದೇ ಪರಸ್ಪರರಿಗಾಗಿ. ಮಹಾಶಿವರಾತ್ರಿಯ ಈ ಶುಭ ಮುಹೂರ್ತದಲ್ಲಿ ನೀವು ನನ್ನನ್ನು ವರಿಸುತ್ತೀರಿ. ನನಗೆ ನನ್ನ ಪಾಲಿನ ವರವನ್ನು ಕೊಟ್ಟು ಬಿಡಿ ಸ್ವಾಮಿ, ನಾನು ಕಾಯುತ್ತಿದ್ದೇನೆ.